ನಮಸ್ಕಾರ. ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ಹೋರಾಟಗಾರ ಕೆ ಮಾಧವನ್ ಇನ್ನಿಲ್ಲ, ನಾಡಿನಾದ್ಯಂತ ಕಂಪನಿ ಮಿಡಿದ ಧೀರನಿಗೆ ನಮನ. ಕಾಸರಗೋಡು ಯೂತ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ನಡೆದ ಪ್ರತಿಭಟನಾ ಮೆರವಣಿಗೆ, ಹಲವರು ಭಾಗಿ. ಚಿಲ್ಲರೆ ವಿಚಾರದಲ್ಲಿ ಪ್ರಯಾಣಿಕನೊಂದಿಗೆ ಮನಸ್ತಾಪ, ಸರಕಾರಿ ಬಸ್ ಕಂಡಕ್ಟರ್ ಬಸ್ನಿಂದ ನದಿಗೆ ಹಾರಿ ಆತ್ಮಹತ್ಯೆ, ಸುಬ್ರಹ್ಮಣ್ಯ ಕುಮಾರಧಾರ ಸೇತುವೆ ಬಳಿ ಘಟನೆ. ಬ್ರಿಟಿಷರ ಕಾಲದ ಮಂಚೇಶ್ವರ ರಿಜಿಸ್ಟ್ರಾರ್ ಕಚೇರಿ ಕುಸಿಯುವ ಭೀತಿಯಲ್ಲಿ ಕಟ್ಟಡ, ಅಧಿಕಾರಿಗಳ ನಿರ್ಲಕ್ಷ್ಯ. ಕಾಸರಗೋಡು ತಾಲೂಕು ಆಸ್ಪತ್ರೆಯ ರೋಗಿಗಳಿಗೆ ತಲೆದಿಂಬು ವಿತರಣೆ, ಫುಡ್ ಗ್ರೇನ್ ಡೀಲರ್ಸ್ ವತಿಯಿಂದ ನಡೆಯಿತು ಕಾರ್ಯಕ್ರಮ. ಸೆಪ್ಟೆಂಬರ್ 27ರಂದು ಕಾಂಜಂಗಾಡಿನಲ್ಲಿ ಚಲನಚಿತ್ರ ಪ್ರದರ್ಶನ ಮೇಳ ಆರಂಭ, ಕಾಂಜಂಗಾಡ್ ಆರ್ಟ್ ಫಾರ್ಮ್ ಹಾಗೂ ನಗರಸಭೆ ನೇತೃತ್ವದಲ್ಲಿ ನಡೆಯಲಿದೆ ಕಾರ್ಯಕ್ರಮ. ವಾರ್ತೆಗಳು ವಿವರವಾಗಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಕಾಂಜಂಗಾಡಿನ ಕೆ ಮಾಧವನ್ ನಿಧನರಾದರು. ಇವರಿಗೆ 102 ವರ್ಷ ಪ್ರಾಯವಾಗಿತ್ತು. ವಯೋಸಹಜ ಕಾಯಿಲೆಯಿಂದ, ಅನಾರೋಗ್ಯದಿಂದ ಕಳೆದ ಕೆಲವು ದಿನಗಳಿಂದ ಕಾಂಜಂಗಾಡಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಕಳೆದಿದ್ದಿನ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾದರು. ಕಳೆದ ದಿನ ರಾತ್ರಿ 10:30 ಸುಮಾರಿಗೆ ಕಾಂಜಂಗಾಡಿನ ಆಸ್ಪತ್ರೆಯಲ್ಲಿದ್ದ ಮಾಧವನ್ ಅವರು ಕೊನೆಯುಸಿರೆಳೆದರು. ಹೆಚ್ಚಿಕಾನಂ ಎಂಬ ಮನೆತನದವರಾಗಿದ್ದ ಎಸಿ ರಾಮನ್ ನಾಯರ್, ಕೋಳುಮಲ್ ಉಣ್ಣಾಚ ಅಮ್ಮ ದಂಪತಿ ಪುತ್ರನಾಗಿರುವ ಮಾಧವನ್ ಅವರು 1916ರಲ್ಲಿ ಜನಿಸಿದ್ದರು. ಇವರು ತಳಿಪರಂಬ ಮುತ್ತೇಡತ್ ಹೈಸ್ಕೂಲ್, ನೀಲೇಶ್ವರ ರಾಜಾಸ್ ಹೈಸ್ಕೂಲ್, ವೆಳ್ಳಿಕೋತ್ ವಿಜ್ಞಾನದಾಯಿನಿ ರಾಷ್ಟ್ರೀಯ ವಿದ್ಯಾಲಯ ಎಂಬೆಡೆಗಳಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಉತ್ತರ ಮಲಬಾರ್ನ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಎಸಿ ಕಣ್ಣನ್ ನಾಯರ್ ವಿದ್ವಾನ್ ಪಿ ಕೇಳು ನಾಯರ್ರ ಚಟುವಟಿಕೆಯಲ್ಲಿ ಪ್ರಭಾವಿತರಾಗಿದ್ದರು. 12ರ ಹರೆಯದಿಂದಲೇ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದ ಕೆ ಮಾಧವನ್ ಅವರು ಸೈಮನ್ ಕಮಿಷನ್ ಬಹಿಷ್ಕಾರ, ಮದ್ಯವರ್ಜನ ಮೊದಲಾದ ಚಳುವಳಿಗಳಲ್ಲಿ ಭಾಗವಹಿಸಿದ್ದಾರೆ. ಜವಾಹರಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ 1928ರಲ್ಲಿ ಪಯ್ಯನ್ನೂರಿನಲ್ಲಿ ನಡೆದ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಸ್ವಯಂ ಸೇವಕರಾಗಿದ್ದರು. 1930ರಲ್ಲಿ ಕೆ ಕೇಳಪ್ಪನ್ರವರ ನೇತೃತ್ವದಲ್ಲಿ ಕಲ್ಲಿಕೋಟೆಯಿಂದ ಪಯ್ಯನ್ನೂರಿಗೆ ನಡೆದ ಉಪ್ಪು ಸತ್ಯಾಗ್ರಹ, 1931ರಲ್ಲಿ ನಡೆದ ಗುರುವಾಯೂರು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಾರೆ. ಕಾಸರಗೋಡು ಮಲಬಾರ್ ಸಂಯೋಜನೆ, ಮಲಬಾರ್ ಸಮ್ಮೇಳನ, ಐಕ್ಯ ಕೇರಳ ಚಳವಳಿ ಮೊದಲಾದವುಗಳಿಗೆ ನೇತೃತ್ವವನ್ನು ನೀಡಿದ್ದಾರೆ. ಕಾಸರಗೋಡಿನ ಗ್ರಾಮಗಳಲ್ಲಿ ಕೃಷಿಕ ಸಂಘ ರೂಪೀಕರಿಸಲು ಹಾಗೂ ಕಮ್ಯುನಿಸ್ಟ್ ಸಂಘಟನೆಯನ್ನು ಬಲಪಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ಇವರು ವಹಿಸಿದ್ದರು. ಮಡಿಕೈ ವಿಳಕೋಯತ್ ಚಳವಳಿ, ರಾವಣೇಶ್ವರ ನೆಲ್ಲೆಡುಪ ಚಳವಳಿ ಮೊದಲಾದವುಗಳಿಗೆ ನೇತೃತ್ವ ನೀಡಿದ್ದಾರೆ. ಕಣ್ಣೂರು ಸೆಂಟ್ರಲ್ ಜೈಲು, ವೆಲ್ಲೂರು, ಕಡವೂರು ಜೈಲುಗಳಲ್ಲೂ ಶಿಕ್ಷೆ ಅನುಭವಿಸಿದ ವ್ಯಕ್ತಿಯಾಗಿದ್ದಾರೆ. ಮೊದಲು ಗಾಂಧಿವಾದಿಯಾಗಿದ್ದ ಇವರು ಬಳಿಕ ಕಮ್ಯುನಿಸ್ಟ್ ನಾಯಕರಾಗಿ ಬದಲಾದರು. ಇದರಿಂದ ಗಾಂಧಿವಾದಿ ಕಮ್ಯುನಿಸ್ಟ್ ಎಂಬುದಾಗಿಯೂ ಕೆ ಮಾಧವನ್ ನಾಯರ್ ಅವರನ್ನು ಹೆಸರಿಸಲ್ಪಡುತ್ತದೆ. ಸೋಮವಾರದಂದು ಇವರ ಮನೆಯ ಆವರಣದಲ್ಲಿ ಹಲವಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಇವರ ಅಂತ್ಯ ಸಂಸ್ಕಾರ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಕಾಸರಗೋಡು ಯೂತ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಸೋಮವಾರ ನಡೆದ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಜಿಲ್ಲಾ ಕಾರ್ಯದರ್ಶಿ ಕೆ ನೀಲಕಂಠನ್ ಉದ್ಘಾಟಿಸಿದರು. ಎಲ್ಡಿಎಫ್ ಸರ್ಕಾರವು ಖಾಸಗಿ ಮ್ಯಾನೇಜ್ಮೆಂಟ್ನೊಂದಿಗೆ ಮಾಡಿದ ಕರಾರನ್ನು ಹಿಂತೆಗೆಯಬೇಕೆಂದು ಒತ್ತಾಯಿಸಿ ಕಾಸರಗೋಡು ಯೂತ್ ಕಾಂಗ್ರೆಸ್ನ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ವಿದ್ಯಾನಗರದಲ್ಲಿರುವ ಕಾಸರಗೋಡು ಸರ್ಕಾರಿ ಕಾಲೇಜು ಪರಿಸರದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ಸಾಗಿತು. ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯನ್ನು ಕೆಪಿಸಿಸಿ ಕಾರ್ಯದರ್ಶಿ ಕೆ ನೀಲಕಂಠನ್ ಉದ್ಘಾಟಿಸಿದರು.
அந்த 45,000 ரூபாய் பீசுண்டாய ஸ்தலத்தை ஒற்றடிக்கு 1,35,000 ரூபாயை வர்த்தப்பிச்சிட்டுள்ளது. 200 மடங்கான வட்டிச்சு வர்த்தப்பிச்சது. ഈ സി പി എം പറയുന്നു ഞങ്ങൾ അധികാരത്തിൽ വന്നാൽ സ്വാശ്രയ പ്രവേശനം അതിന്റെ ഫീസ് ഏകീകരിച്ചുകൊണ്ട് ഫീസ് കുറച്ചുകൊണ്ട് മുന്നോട്ട് പോകുമെന്നാണ് കഴിഞ്ഞ തെരഞ്ഞെടുപ്പ് വേളയിലൊക്കെ സി പി എം പറഞ്ഞിട്ടുള്ളത്. പക്ഷേ ഇന്ന് അതിനിരട്ടി ഫീസ് വർദ്ധിപ്പിച്ചുകൊണ്ട് വിദ്യാർത്ഥികളെ ബുദ്ധിമുട്ടിക്കുന്ന വിദഗ്ധരെ മറുപടിയുമായി മുന്നോട്ട് പോകുമ്പോൾ അതിനെതിരെ പ്രതികരിക്കാതിരിക്കാൻ നിർവാഹമില്ലാത്ത സാഹചര്യമാണ് ഉണ്ടായിട്ടുള്ളത്. എ കെ സി സെന്ററിൽ നിന്നുകൊണ്ട് കേരളത്തിലെ യുവജനങ്ങൾ നടത്തുന്ന സമരത്തെ അടുത്ത് അമർത്തി മുന്നോട്ട് പോകാനാണ് ഭാവമെങ്കിൽ നാളെ മന്ത്രിമാർക്ക് പോലും സ്വകാര്യമായി കേരളത്തിലെ കൂടി നടന്നു പോകാൻ പറ്റാത്ത സാഹചര്യം. ಸಾಜಿದ್ ಮವಲ್ ಅಧ್ಯಕ್ಷತೆ ವಹಿಸಿದರು. ಶ್ರೀಜಿತ್ ಮಾಡಕಲ್ಲು ಜೇಸ್ ಸೋಮಶೇಖರನ್, ಕುಂಜಮ್ಮು ನಂಬಿಯಾರ್, ಕೇಶವ್ ಪ್ರಸಾದ್, ಶ್ರೀಜಿತ್ ನಾಸರ್ ಮೊಗ್ರಾಲ್, ಮನಾಫ್ ನುಳ್ಳಿಪಾಡಿ, ಚಂದ್ರನ್ ಕಚೇರಿ ವಿಪಿ ಪ್ರದೀಪ್ ಕುಮಾರ್ ಮೊದಲಾದವರು ನೇತೃತ್ವ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗಕ್ಕೆ ಪ್ರತಿಭಟನಾ ಮೆರವಣಿಗೆ ತಲುಪದಂತೆ ಪೊಲೀಸರು ಹಾಗೂ ಕಾರ್ಯಕರ್ತರ ಮಧ್ಯೆ ಹೊಯ್ಕೈ ನಡೆದು ಕೆಲಕಾಲ ಸಂಘರ್ಷಾವಸ್ಥೆ ಸೃಷ್ಟಿಸಿತು. ಸಾರಿಗೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಯುವತಿಯೊಬ್ಬಳು ಚಿಲ್ಲರೆ ಹಣ ವಿಚಾರವಾಗಿ ಬಸ್ ಕಂಡಕ್ಟರ್ ಜೊತೆ ನಡೆಸಿದ ವಿವಾದಕ್ಕೆ ಸಂಬಂಧಿಸಿದೆ. ಮನನೊಂದ ಬಸ್ ಕಂಡಕ್ಟರ್ ನದಿಗೆ ಹಾರಿದ ಘಟನೆ ಭಾನುವಾರ ಸುಬ್ರಹ್ಮಣ್ಯದ ಕುಮಾರಧಾರ ಸೇತುವೆ ಬಳಿ ನಡೆದಿದೆ. ನೀರಿನಲ್ಲಿ ಕೊಚ್ಚಿ ಹೋದ ವ್ಯಕ್ತಿ ಮಂಗಳೂರಿನ ಕೈಕಂಬ ದೇವದಾಸ್ ಆಗಿದ್ದಾರೆ. ಕೆಎಸ್ಆರ್ಟಿಸಿ ಮಂಗಳೂರು 1ನೇ ಘಟಕಕ್ಕೆ ಸೇರಿದ ಬಸ್ನಲ್ಲಿ ದೇವದಾಸ್ ನಿರ್ವಾಹಕ ಕರ್ತವ್ಯದಲ್ಲಿದ್ದರು. ಈ ಬಸ್ ಮಂಗಳೂರು ಬಸ್ ನಿಲ್ದಾಣದಿಂದ ಬೆಳಿಗ್ಗೆ 6:30 ಹೊರಟು ಉಪ್ಪಿನಂಗಡಿ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಸಂಚರಿಸುತ್ತಿತ್ತು. ಮಂಗಳೂರಿನಲ್ಲಿ ಬಸ್ ಏರಿದ ಯುವತಿ ಟಿಕೆಟ್ ಪಡೆಯುವ ಸಂದರ್ಭದಲ್ಲಿ ಸಣ್ಣ ಗೊಂದಲ ಉಂಟಾಗಿದೆ. ಯುವತಿ ಟಿಕೆಟ್ ಖರೀದಿಗಾಗಿ 500 ರೂಪಾಯಿ ನೋಟು ನೀಡಿದ್ದಾಗಿ ವಾದಿಸಿದ್ದಾರೆ. ಬಸ್ ನಿರ್ವಾಹಕ ದೇವದಾಸ್ 100 ರೂಪಾಯಿ ನೀಡಿದ್ದಾಗಿ ಹೇಳಿ ಅದರಲ್ಲಿ ಚಿಲ್ಲರೆ ಹಣ ಯುವತಿಗಾಗಿ ನೀಡಿದ್ದಾರೆ. ಈ ವಿಚಾರವಾಗಿ ಯುವತಿ ಹಾಗೂ ನಿರ್ವಾಹಕನ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಬಸ್ ಕಡಬದಿಂದ ಪ್ರಯಾಣ ಮುಂದುವರೆದು ಸುಬ್ರಹ್ಮಣ್ಯ ಸಮೀಪ ತಲುಪಿ ಕುಮಾರಧಾರ ನದಿ ಸೇತುವೆ ಮೇಲೆ ಬಸ್ ಸಂಚರಿಸುತ್ತಿದ್ದ ವೇಳೆ ಸಿಟಿ ಊದಿ ಬಸ್ ನಿಧಾನಗೊಳಿಸಲು ಸೂಚಿಸಿದ ಕಂಡಕ್ಟರ್ ಈ ಸಮಯವನ್ನು ಬಳಸಿಕೊಂಡು ಪಕ್ಕದಲ್ಲೇ ತುಂಬಿ ಹರಿಯುತ್ತಿದ್ದ ಕುಮಾರಧಾರ ನದಿಗೆ ಹರಿದ್ರು ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಕಳೆದ 2 ವರ್ಷದಿಂದ ಹಂಚಿನ ಮೇಲ್ಭಾಗ ಮಳೆ ನೀರಿನಿಂದ ಸೋರಿಕೆಯಾಗಿ ಶಿಥಿಲಾವಸ್ಥೆ ತಲುಪಿದೆ. ಕಟ್ಟಡವು ಸಂಪೂರ್ಣ ಹಾಳಾಗಿದ್ದು ಕುಸಿಯುವ ಭೀತಿಯಲ್ಲಿದೆ. ಇದು ಮಂಜೇಶ್ವರ ಸಬ್ ರಿಜಿಸ್ಟ್ರಾರ್ ಕಚೇರಿಯ ದುರಾವಸ್ಥೆ. ಮಂಜೇಶ್ವರ ರಿಜಿಸ್ಟ್ರಾರ್ ಕಚೇರಿಯು ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ ಹಳೆ ಕಟ್ಟಡವಾಗಿದ್ದು ಇದೀಗ ಅವನತಿಯ ಸ್ಥಿತಿಗೆ ತಲುಪಿದೆ. ಪುರಾತನ ಕಾಲದ ಈ ಕಟ್ಟಡದಲ್ಲಿ ಮಳೆ ನೀರು ಸೋರಿಕೆಯಾಗಿ ದಾಖಲೆ ಪತ್ರಗಳು ನಾಶವಾಗುತ್ತಿದೆ. ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ ಕಟ್ಟಡವನ್ನು ನಂತರ ಯಾರೂ ಅಭಿವೃದ್ಧಿಪಡಿಸದ ಕಾರಣ ಕಟ್ಟಡ ಬೀಳುವ ಸ್ಥಿತಿಗೆ ತಲುಪಿದೆ. ಈ ದುರಾವಸ್ಥೆಯನ್ನು ನೋಡಿ ಅಲ್ಲಿನ ಸಿಬ್ಬಂದಿಗಳೇ ಹಂಚಿನ ಮೇಲೆ ಟಾರ್ಪಲು ಹಾಕಿ ತಾತ್ಕಾಲಿಕವಾಗಿ ನೀರು ಸೋರಿಕೆಯಾಗದಂತೆ ಮಾಡಿದರು. ಮಳೆ ನೀರು ಸೋರಿಕೆಯಾಗಿ ಕಡತಗಳು ಒದ್ದೆಯಾಗಿ ನಾಶವಾಗುತ್ತಿದ್ದರೆ ಅಧಿಕೃತರು ಅದನ್ನು ಒಣಗಿಸಿ ಪುನಃ ಉಪಯೋಗಿಸುತ್ತಿದ್ದರೆ ವಿನಃ ಕಟ್ಟಡದ ಶಿಥಿಲಾವಸ್ಥೆಗೆ ತಲೆ ಹಾಕುವುದಿಲ್ಲ ಎನ್ನುವ ಆರೋಪವೂ ಕೇಳಿಬರುತ್ತಿದೆ. ಕಳೆದ 2 ವರ್ಷದಿಂದ ಹಂಚಿನ ಮೇಲ್ಭಾಗದಲ್ಲಿ ಸೋರಿಕೆಯಾಗಿ ಕಟ್ಟಡ ಸಂಪೂರ್ಣವಾಗಿ ನಾಶವಾಗುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸದಿರುವುದು ಮಾತ್ರ ವಿಪರ್ಯಾಸ. ಕಾಸರಗೋಡು ಫುಡ್ ಗ್ರೇನ್ ಡೀಲರ್ಸ್ ಅಸೋಸಿಯೇಷನ್ ವತಿಯಿಂದ ರೋಗಿಗಳಿಗೆ ತಲೆದಿಂಬನ್ನು ವಿತರಿಸಲಾಯಿತು. ಕಾಸರಗೋಡು ತಾಲೂಕು ಆಸ್ಪತ್ರೆಯ ರೋಗಿಗಳಿಗೆ ತಲೆದಿಂಬನ್ನು ನೀಡಲಾಯಿತು. ತಲೆದಿಂಬು ವಿತರಣಾ ಕಾರ್ಯವನ್ನು ಶಾಸಕ ಎನ್ ಎನ್ ಎಲ್ಕನ್ ಉದ್ಘಾಟಿಸಿದರು. ಕಾಸರಗೋಡು ಫುಡ್ ಗ್ರೈನ್ಸ್ ಡೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ಮೊಹಮ್ಮದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಆಸ್ಪತ್ರೆ ಸೂಪರಿಂಟ್ ಇನ್ಚಾರ್ಜ್ ಡಾಕ್ಟರ್ ವೆಂಕಟಗಿರಿ, ಸಮಿತಿ ಪ್ರಧಾನ ಕಾರ್ಯದರ್ಶಿ ಟಿ ಎಚ್ ಅಬ್ದುಲ್ ರೆಹಮಾನ್, ಎನ್ ಎಂ ಸುಬೈರ್, ಪಿ ಕೆ ರಾಜನ್, ಬೇಕರಿ ಅಸೋಸಿಯೇಷನ್ ವಲಯಾಧ್ಯಕ್ಷ ಟಿ ಪಿ ಅಬ್ದುಲ್ ಖಾದರ್, ಉಸ್ಮಾನ್ ಕಡವತ್, ಅಬ್ದುಲ್ ಖಾದರ್, ಮಜೇ ಸಿಗ್ಮಾ, ದೀಪಕ್ ಶೇಣಾಯ್, ಶೌಕತ್ ಅಲಿ, ಎಸ್ ಎಸ್ ಇಬ್ರಾಹಿಂ ಇ ಎ, ಅಬ್ದುಲ್ ರೆಹಮಾನ್ ಎ, ಅಬ್ದುಲ್ ಜಲೀಲ್ ಬ್ರದರ್ಸ್, ಕೆ ಎಂ ಅಬ್ದುಲ್ ಖಾದರ್ ಮೊದಲಾದವರು ಮಾತನಾಡಿದರು. ಕಾನಂಗಾಡ್ ಆರ್ಟ್ ಫಾರ್ಮ್ ಹಾಗೂ ನಗರಸಭೆ ಜಂಟಿ ನೇತೃತ್ವದಲ್ಲಿ ಚಲನಚಿತ್ರ ಮೇಳ ಹಮ್ಮಿಕೊಳ್ಳಲಾಗಿದೆ. ಇದೇ ತಿಂಗಳ 27ರಂದು ಕಾನಂಗಾಡಿನಲ್ಲಿ ಪ್ರದರ್ಶನ ಮೇಳ ಆರಂಭಗೊಂಡಿರುವುದಾಗಿ ಆಯೋಜಕರು ಕಾನಂಗಾಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ತಿಂಗಳ 27ರಂದು ಆರಂಭವಾಗುವ ಚಲನಚಿತ್ರೋತ್ಸವದಲ್ಲಿ ಟ್ರಾನ್ಸಿಪಾಲತರ ನಿರ್ದೇಶಿಸಿದ ಶವಂ ಚಿತ್ರದ ಪ್ರದರ್ಶನದೊಂದಿಗೆ ಮೇಳ ಆರಂಭವಾಗಲಿದೆ. 28ರಂದು ಸುದೇವನ್ ನಿರ್ದೇಶನದ ಟ್ರೈನ್ ನಂಬರ್ 89, 29ರಂದು ಶಾನವಾಸ್ ರವರ ಕರಿ, 30ರಂದು ಮೊಹಮ್ಮದ್ ರಾಫಿ ನಿರ್ದೇಶನದ ಬೀಳುತ್ತ ರಾತ್ರಿಗಳು, ಅಕ್ಟೋಬರ್ 1ರಂದು ಪ್ರತಾಪ್ ಜೋಸೆಫ್ ರವರ
ಅವಳಕೊಪ್ಪಂ ಚಲನಚಿತ್ರ ಪ್ರದರ್ಶನಗೊಳ್ಳಲಿದೆ ಎಂದು ಕಾರ್ಯಕ್ರಮ ಆಯೋಜಕರು ತಿಳಿಸಿದರು. ഈ മാസം 27 മുതൽ 30 മാസം 2 വരെ സാംസ്കാരിക രംഗത്തെ ഒരു ചുമതല എന്ന നിലയിൽ ഫിലിം ഫെസ്റ്റ് സംഘടിപ്പിക്കാൻ വേണ്ടി കാഞ്ഞങ്ങാട് നിറഞ്ഞ സാന്നിധ്യമായ ആർട്ട് ഫോറവുമായി സഹകരിച്ചിട്ടുണ്ട്. ಅಕ್ಟೋಬರ್ 2ರಂದು ಸಂಜೆ ಚಲನಚಿತ್ರ ನಿರ್ದೇಶಕರ ಸಂಗಮ ಸಮಕಾಲೀನ ಚಲನಚಿತ್ರಗಳ ಬಗ್ಗೆ ಸಂವಾದ ಕಾರ್ಯಕ್ರಮ ಓಪನ್ ಫೋರಂ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಾಸರಗೋಡು ನಗರಸಭೆ ಅಧ್ಯಕ್ಷ ಬಿ ವಿ ರಮೇಶ್, ವೈಸ್ ಚೇರ್ಪರ್ಸನ್ ಎಲ್ ಸುಲೈಕಾ, ಮೊಹಮ್ಮದ್ ಮುರಿಯನಾಬಿ, ಎಂಎಂ ನಾರಾಯಣನ್, ಸಂತೋಷ್ ಕುಶಾಲ್ ನಗರ್, ಸಿ ನಾರಾಯಣ, ಎಚ್ ಕೆ ಮೋಹನ್ ದಾಸ್, ಕೆ ದಿನೇಶ್, ಸುರೇಶ್, ಮೋಹನ ಮೊದಲಾದವರು ಭಾಗವಹಿಸಿದರು. ಕೃಷಿಕ ಸಂಘ ಕಾಸರಗೋಡು ವಲಯ ಸಮ್ಮೇಳನ ಉಳಿಯತಡ್ಕದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕೃಷಿ ಸಂಘದ ಜಿಲ್ಲಾ ಸೆಕ್ರೆಟರಿ ಸಿಎಚ್ ಕುಂಜಂಬು ಉದ್ಘಾಟಿಸಿದರು. ಕೃಷಿಕ ಸಂಘ ಕಾಸರಗೋಡು ವಲಯ ಸಮ್ಮೇಳನವನ್ನು ಕೃಷಿ ಸಂಘದ ಜಿಲ್ಲಾ ಸೆಕ್ರೆಟರಿ ಸಿಎಚ್ ಕುಂಜಂಬು ಉದ್ಘಾಟಿಸಿ ಮಾತನಾಡಿದರು. മുതലാളിത്ത ചേരി സാമ്രാജ്യത്വ ചേരി ശക്തമാവുകയും ചെയ്തു. അതെപ്പോഴാണ് തുടങ്ങിയത്? സോവിയറ്റ് യൂണിയന്റെ പതനത്തോടുകൂടി 90കൾക്ക് ശേഷം ഒരു 10-25 കൊല്ലക്കാലമായി സോവിയറ്റ് യൂണിയൻ USSR തകർന്നു. സോഷ്യലിസ്റ്റ് സോവിയറ്റ് സോഷ്യലിസം അവർ ഉപേക്ഷിച്ചു. അവിടെ മുതലാളിത്തം പുനഃസ്ഥാപിച്ചു. കമ്പോള സമ്പദ് വ്യവസ്ഥ വന്നു. ഈ USSR തകർച്ചയും സോഷ്യലിസത്തിൻ്റെ പ്രകോട്ടുപോക്കും ലോകസമ്പദ് വ്യവസ്ഥയിൽ മുതലാളിത്തത്തിനും സാമ്രാജ്യത്വത്തിനും മേൽക്കൊയ്മ നേടാൻ കഴിഞ്ഞു. കളരി കൃഷ്ണ അധ്യക്ഷതയെന്ന വഹിച്ചു. ഭുജംഗ ശെട്ടി, കെ വി പ്രഭാകരൻ, വി നാരായണൻ, കെ ചന്ദ്രശേഖരൻ, ശാരദ എൻ നായർ, മുഹമ്മദ് അനീഫ്, അശോക് മധൂർ സേരിദന്തെ ഹലവരു ഈ സന്ദർഭത്തിൽ ഉപസ്ഥിതരിദ്ദു. ಜಿಲ್ಲಾ ಪಂಚಾಯತಿಯ ಮಹಿಳಾ ಹಾಸ್ಟೆಲ್ನಲ್ಲಿ ಮೂಲ ಸೌಲಭ್ಯವನ್ನು ಕಲ್ಪಿಸದೆ ಹಾಗೂ ಮಾನದಂಡಗಳನ್ನು ಪಾಲಿಸದೆ ಬಾಡಿಗೆ ಹೆಚ್ಚಳ ಮಾಡುವುದಕ್ಕೆ ಹಾಸ್ಟೆಲ್ ವಾಸಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪಂಚಾಯತಿಯ ಮಹಿಳಾ ಹಾಸ್ಟೆಲ್ನಲ್ಲಿ ಬಾಡಿಗೆ ಹೆಚ್ಚಳ ಕ್ರಮವನ್ನು ಪ್ರಶ್ನಿಸಿ ಕಂದಾಯ ಸಚಿವ ಇ ಚಂದ್ರಶೇಖರನ್, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಮೊದಲಾದವರಿಗೆ ದೂರು ನೀಡಿರುವುದಾಗಿ ಹಾಸ್ಟೆಲ್ ವಾಸಿಗಳು ಹೇಳಿದ್ದಾರೆ. 12 ಸರಕಾರಿ ಸಿಬ್ಬಂದಿಗಳು, 7 ವಿದ್ಯಾರ್ಥಿಗಳು ಸೇರಿದಂತೆ 31 ಮಂದಿ ವಿದ್ಯಾನಗರ ಉದಯಗಿರಿ ಮಹಿಳಾ ಹಾಸ್ಟೆಲ್ನಲ್ಲಿ ವಾಸವಿದ್ದಾರೆ. ಇದರ ತಿಂಗಳ ಬಾಡಿಗೆ ದರವನ್ನು 900 ರೂಪಾಯಿನಿಂದ 1,200 ರೂಪಾಯಿಗೆ ಏರಿಸಿದ್ದು ಹಾಸ್ಟೆಲ್ ವಾಸಿಗಳ ಆಕ್ಷೇಪ ಹತಾಶೆಗೆ ಕಾರಣವಾಗಿದೆ. ಜಿಲ್ಲಾ ಪಂಚಾಯತಿನ ಹಾಸ್ಟೆಲ್ ಬಂದು ತಾಮಸಿಕ ಕೊರಞ್ಞ ಅವರುಡೆ ಬಯಲೋ ಪ್ರಕಾರ ಕೊರಞ್ಞ ಚಲವರು ಜೀವಿಕಾ ഇവിടെ സമാധാനപരമായി ജോലി ചെയ്യാം എന്നൊരു കണ്ടീഷൻ അവർ വെബ്സൈറ്റിലൊക്കെ കൊടുത്തിട്ടുണ്ടായിരുന്നു. പക്ഷേ നമ്മളിവിടെ വന്നു കഴിഞ്ഞ് നമ്മൾ അഡ്മിഷൻ എടുത്തു കഴിയുമ്പോഴാണ് ഇവർ 1.5 വർഷത്തിനുള്ളിൽ 3 തവണ റെൻറ്റ് കൂട്ടി. 700 ഞാൻ വരുമ്പം, പിന്നെ 900 ഇപ്പോൾ ഇത് 1200. അതിനേക്കാൾ വലിയൊരു പ്രശ്നം എന്നാന്ന് ചോദിച്ചാൽ ഈ റെൻറ്റിന് ഉൾപ്പെടാതെ തന്നെ വാട്ടർ ബില്ല്, കറണ്ട് ബില്ല്, എസ്റ്റാബ്ലിഷ്മെൻറ്റ് ഇതും ഞങ്ങൾ അടയ്ക്കണം. ഇത് കൂടാതെ പഞ്ചായത്ത് ഇൻ്റെ സ്റ്റാഫായി 3 പേരെ അവിടെ നിയമിച്ചിട്ടുണ്ട്. അവരുടെ ഫുൾ ചിലവുകളും ഞങ്ങളാണ് വഹിക്കേണ്ടത്. അപ്പോൾ ഈ റെൻറ്റ് കൂട്ടിക്കഴിഞ്ഞപ്പോൾ ഞങ്ങൾക്ക് അടിസ്ഥാന സൗകര്യങ്ങളും എല്ലാം പരിമിതമാണ്. നമ്മൾ ചെറിയൊരു വരുമാനത്തിൽ ജീവിച്ചിട്ട് നമ്മൾ കുടുംബം പുലർത്താനാണ് ഇവിടെ വന്ന് ജോലി ചെയ്യുന്നത്. അതിൽ 5,000 രൂപയ്ക്ക് താഴെ ജോലി ചെയ്യുന്ന സ്റ്റാഫ് അവിടെ താമസിക്കുന്നുണ്ട്. അപ്പോൾ അവർക്കാർക്കും ഇത് താങ്ങാൻ പറ്റണില്ല. റെൻറ്റ് റൂൾ പ്രകാരം പറയുന്നത് 3 വർഷത്തിലൊരിക്കൽ 25% കൂടാണ്. ഇപ്പോൾ ഞാനൊക്കെ കൂട്ടി നോക്കിയിട്ട് 50%ത്തിന് മുകളിലാണ് ഇവരിപ്പോൾ റെൻറ്റ് വർദ്ധിപ്പിച്ചിരിക്കുന്നത്. ಬಾಡಿಗೆ ಹೆಚ್ಚಿಸಿರುವುದರಿಂದ ವಾರ್ಡನ್, ಕುಕ್, ಸ್ವೀಪರ್ಗಳ ಆಹಾರ, ವಿದ್ಯುತ್, ನೀರಿನ ಬಿಲ್ಗಳನ್ನು ವಿಲೇವಾರಿ ಮಾಡುವುದು ಕಷ್ಟವಾಗುತ್ತಿದೆ. ಇಲ್ಲಿ ವಾಸವಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ನೌಕರಿ ನಿರ್ವಹಿಸುವವರಿಗೆ ಹೆಚ್ಚಿನ ಸಮಸ್ಯೆಯಾಗಿರುವುದಾಗಿ ಹಾಸ್ಟೆಲ್ ನಿವಾಸಿಗಳು ಹೇಳುತ್ತಿದ್ದಾರೆ. ಕೆಎಸ್ಎಬಿಯ ಕೇಳುಗುಡ್ಡೆಯ ಗೋದಾಮಿನಲ್ಲಿ ಸಂರಕ್ಷಿಸಿಡಲಾಗಿದ್ದ ತಾಮ್ರದ ತಂತಿಗಳು ಹಾಗೂ ವಿದ್ಯುತ್ ಸಾಮಗ್ರಿಗಳನ್ನು ಕಳವುಗೈದ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಕೇಳುಗುಡ್ಡೆಯ ಗೋದಾಮಿನಿಂದ 8 ಲಕ್ಷ ರೂಪಾಯಿ ಬೆಲೆಯ ತಾಮ್ರದ ತಂತಿಗಳು ಕಳವಾಗಿತ್ತು.
ಕಾಸರಗೋಡು ವಿದ್ಯುತ್ ಸೆಕ್ಷನ್ ಸಬ್ ಇಂಜಿನಿಯರ್ ಇನ್ಚಾರ್ಜ್ ಪಿ ಸುನಿಲ್ ಅವರು ನೀಡಿದ ದೂರಿನ ಅನ್ವಯ ಸಿಐಸಿಎ ಅಬ್ದುಲ್ ರಹೀಂ ಅವರ ನೇತೃತ್ವದಲ್ಲಿ ತನಿಖೆ ಆರಂಭಗೊಂಡಿದೆ. ಶನಿವಾರ ಬೆರಳಚ್ಚು ತಜ್ಞರು ಗೋದಾಮಿಗೆ ತೆರಳಿ ತಪಾಸಣೆ ನಡೆಸಿದ್ದಾರೆ. ಇದರಿಂದ 23 ಬೆರಳಚ್ಚುಗಳನ್ನು ಸಂಗ್ರಹಿಸಲಾಗಿದೆ. ಈ ಮಧ್ಯೆ ಗೋದಾಮಿನಲ್ಲಿ ನೌಕರಿ ನಿರ್ವಹಿಸುತ್ತಿದ್ದ 6 ಮಂದಿಯನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅನ್ಯ ರಾಜ್ಯ ಕಾರ್ಮಿಕರನ್ನು ಒಳಗೊಂಡ 6 ಮಂದಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ವಿವಿಧ ಬೇಡಿಕೆ ಮುಂದಿರಿಸಿ ಕೇರಳ ಪ್ರದೇಶ್ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ವತಿಯಿಂದ ಡಿಇಒ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಹಲವು ಮಂದಿ ಪಾಲ್ಗೊಂಡಿದ್ದರು. ಎಲ್ಲ ನೇಮಕಾತಿಯನ್ನು ಕಾಯಂಗೊಳಿಸಬೇಕು, ಪಿಂಚಣಿ ಏಕೀಕರಣ ಚಾಲ್ತಿಗೆ ತರಬೇಕು, ಹೈಯರ್ ಸೆಕೆಂಡರಿ ಸಹಿತ ಎಲ್ಲ ಶಾಲೆಗಳಲ್ಲಿ ವಿಶೇಷ ಶಿಕ್ಷಕರ ನೇಮಕಾತಿ ನಡೆಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಕಾಸರಗೋಡು ಸರ್ಕಾರಿ ಶಾಲೆ ಪರಿಸರದಿಂದ ಹೊರಟ ಮೆರವಣಿಗೆ ಯುಡಿಒ ಕಚೇರಿಗೆ ಸಾಗಿತು. ബുദ്ധിമുട്ടും പ്രയാസമില്ലാത്ത നോക്കേണ്ട ഉത്തരവാദിത്വം ഗവൺമെന്റിനുണ്ട് എന്ന് വിശ്വസിക്കുന്നവരാണ് പ്രത്യേകിച്ച് ജനാധിപത്യ നമ്മൾ ഗവൺമെന്റ് കഴിഞ്ഞ ഗവൺമെന്റ് അധ്യാപക ആവശ്യങ്ങൾക്ക് മുന്നിൽ ന്യായമായ നടപടികൾ സ്വീകരിക്കുകയും ആ അങ്ങനെ ആവശ്യപ്പെടുന്ന ആവശ്യങ്ങൾ പരിശോധിച്ച് പരിഗണിച്ച് അവയ്ക്ക് പരിഹാരം ഉണ്ടാക്കാൻ കഴിയും. ಸಮಿತಿ ಜಿಲ್ಲಾಧ್ಯಕ್ಷ ಪಿ ಕೆ ಚಂದ್ರಶೇಖರ್, ಜಿಲ್ಲಾ ಕಾರ್ಯದರ್ಶಿ ಕುಂಜಕಣ್ಣ ಕಚೇರಿ, ಖಜಾಂಜಿ ಟಿವಿ ಪ್ರದೀಪ್ ಕುಮಾರ್, ಪ್ರಶಾಂತ್ ಕುಮಾರ್ ಕಾನತೂರು, ಪಿ ಎ ಸೆಬಾಸ್ಟಿಯನ್ ಮೊದಲಾದವರು ನೇತೃತ್ವ ನೀಡಿದರು. ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಎಂಡೋ ಸಂತ್ರಸ್ತರ ಮನೆಗಳಿಗೆ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಲಾಯಿತು. ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಕಾರಡ್ಕ ಪಂಚಾಯತಿನ ಬೆಳ್ಳೂರಡ್ಕದಲ್ಲಿ ಎನ್ ವಿಸಾಜ್ ನೇತೃತ್ವದಲ್ಲಿ ನಿರ್ಮಿಸುವ 7 ಮನೆಗಳ ಮೇಲ್ಛಾವಣಿ ಹಾಕುವ ಕಾರ್ಯಕ್ಕೆ ಹಾಗೂ ಎಂಡೋ ಸಂತ್ರಸ್ತರ ಸ್ವಾವಲಂಬನೆಗಾಗಿ ನಿರ್ಮಿಸಿದ ಒಂದು ಅಂಗಡಿಯ ಮೇಲ್ಛಾವಣಿ ಹಾಕುವ ಕಾರ್ಯಕ್ಕೆ ನೆರವಾದರು. ಎಂಡೋ ಸಲ್ಪನ್ ದುರಂತದ ಬಾಧಿತರಿಗಾಗಿ ಹಲವಾರು ರೀತಿಯ ಪರಿಹಾರಗಳನ್ನು ಕಂಡು ಹಿಡಿದಿವೆ. ಇದೇ ನಮ್ಮ ಎನ್ ವಿಸಾಜ್ ನೇತೃತ್ವದಲ್ಲಿ ನಮ್ಮ ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯ ಯೂನಿಟಿನ ನೇಷನ್ ಸರ್ವಿಸ್ ಸ್ಕೀಮ್ ಇದೀಗ ನೆಂಜಂಬರ್ಮಿನ ಬೆಳ್ಳೂರಡ್ಕದಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಹಾಗೂ ಒಳ್ಳೆಯ ಉತ್ತಮ ಅನುಭವದ ಮೂಲಕ 6 ಮನೆಯ ಮಾಡಿನ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದೆ. 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇದರಲ್ಲಿ ಸೇರಿ ಇದರ ಯಶಸ್ವಿಗೆ ಕಾರಣರಾಗಿದ್ದಾರೆ. ಶಾಲೆಯ ಎನ್ಎಸ್ಎಸ್ ಘಟಕದಲ್ಲಿರುವ 100 ಮಂದಿ ಸದಸ್ಯರನ್ನು 2 ವಿಭಾಗಗಳಾಗಿ ವಿಂಗಡಿಸಿ ಸೇವಾ ಕಾರ್ಯ ನಿರ್ವಹಿಸಲಾಯಿತು. ಎನ್ಎಸ್ಎಸ್ನ ಸೇವಾ ಕೈಂಕರ್ಯಗಳಿಗೆ ಶಾಲಾ ಪ್ರಾಂಶುಪಾಲ ಎ ಎನ್ ನಾರಾಯಣನ್, ಎನ್ಎಸ್ಎಸ್ ಪ್ರೋಗ್ರಾಂ ಆಫೀಸರ್ ಐ ಕೆ ವಾಸುದೇವನ್, ಎಂ ಕೆ ದೀಪ, ಉಪನಿರ್ದೇಶಕ ಕೆ ಎಸ್ ಕೇಶವನ್ ನಂಬೂದ್ರಿ, ಪ್ರವೀಣ್ ಕುಮಾರ್, ಎನ್ಎಸ್ಎಸ್ ಸ್ವಯಂ ಸೇವಕರಾದ ಭಾವನಾ, ಅಪೇಕ್ಷಾ, ಶ್ರುತಿ, ನಿಶ್ಮಿತಾ, ಅಮಲ್, ಶ್ರೀಕೇಶ್, ತಿರುಮಲೇಶ್ವರ, ಗಿರೀಶ್, ರಕ್ಷಿತ್, ಪ್ರಥಮ್, ಅಭಿಜಿತ್ ಮೊದಲಾದವರು ನೇತೃತ್ವ ನೀಡಿದರು. ಹೊಸದುರ್ಗ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಎನ್ಎಸ್ಎಸ್ ವಿಭಾಗದ ನೇತೃತ್ವದಲ್ಲಿ ಭೋಜನ ತರಗತಿಯನ್ನು ಹಮ್ಮಿಕೊಳ್ಳಲಾಯಿತು. ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮ ನಡೆಯಿತು. ಅಸಿಸ್ಟೆಂಟ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ವಿಜಯನ್ ಅವರ ಬೋಧನಾ ತರಗತಿಯನ್ನು ಉದ್ಘಾಟಿಸಿ ಮಾತನಾಡುತ್ತಾ ಅಜಾಗ್ರತೆ ಹಾಗೂ ಕಾನೂನು ಉಲ್ಲಂಘನೆ ರಸ್ತೆ ಅಪಘಾತ ಹೆಚ್ಚಾಗಲು ಕಾರಣವೆಂದು ಅಭಿಪ್ರಾಯಪಟ್ಟರು. 2015ರಲ್ಲಿ ಕೇರಳದಲ್ಲಿ ಮಾತ್ರ ರಸ್ತೆ ಅಪಘಾತದಲ್ಲಿ 4996 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆಂದು ತಿಳಿಸಿದರು. ആക്സിഡന്റ് സംഭവിച്ച ഉടനെ വീട്ടിലേക്ക് ഭാര്യനെ വിളിച്ച് ഇത് വിളിച്ച് പറയാ എന്റെ വണ്ടി തട്ടിയിട്ടുണ്ട്, എന്റെ കൂട്ടത്തിലുള്ള നാരായണനും കുഞ്ഞിരാമേട്ടനും നൌഷാദിനും ഒക്കെ കാറടിച്ചിട്ടുണ്ട്, തല പൊട്ടിയിട്ടുണ്ട്, കൈ പൊട്ടിയിട്ടുണ്ട് ഒക്കെ പറയും. എനിക്ക് ശരീരം മൊത്തം വേദനയൊക്കെയുണ്ട്. ഞാൻ നേരെ ഇവരെയൊക്കെ കൂട്ടി മെഡിക്കൽ കോളേജിലേക്ക് പോകാനുള്ള തയ്യാറെടുപ്പിലാണ്. നിങ്ങൾ ആരെങ്കിലും നാട്ടിൽ അങ്ങോട്ട് പറഞ്ഞേക്കണമെന്നൊക്കെ ഭാര്യയോട് ഫോൺ വിളിച്ച് പറഞ്ഞ് 1-ഓ 2-ഓ മിനിറ്റ് കഴിയുമ്പോൾ അയാൾ കണ്ടപ്പെട്ടു. എന്താ കാരണം? ഇന്റേണലായിട്ടുള്ള ബ്ലീഡിങ്, പ്രത്യക്ഷത്തിൽ കാണൂല, വയറിലെല്ലാം തുറഞ്ഞു കയറിയിട്ടുള്ള ഉള്ളിലുള്ള രക്തസ്രാവം കൊണ്ട് വയറ് നിറഞ്ഞ വയറ് ഫില്ലായി ശ്വാസം കിട്ടാതെ മരണപ്പെടുന്ന അവസ്ഥയുണ്ട്. മനസ്സിലായോ? അതാണ് ഇന്റേണൽ ബ്ലീഡിങ്. ഓക്കെ, അപ്പൊ സേവനയിലാണ് ഡ്രൈവറുടെ പ്രധാനമായ പിടി. ಅನುಪಮ ಭರತನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಪ್ರಿನ್ಸಿಪಾಲ್ ಓ ವಿ ಮೋಹನನ್, ಪ್ರೋಗ್ರಾಂ ಆಫೀಸರ್ ಎನ್ ಸದಾಶಿವನ್, ಆಯಿಷಾ, ರಿಜ್ವಾನ, ಅಕ್ಷಯ್ ಕುಮಾರ್ ಮೊದಲಾದವರು ಮಾತನಾಡಿದರು. ನೀಲೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ನ ಎಟಿಎಂ ಸೆಂಟರ್ ಹಾಗೂ ವಿದೇಶಿ ಹಣ ವಿನಿಮಯ ವ್ಯವಹಾರಕ್ಕೆ ಚಾಲನೆ ಲಭಿಸಿತು. ನೀಲೇಶ್ವರದ ಹೆಡ್ ಆಫೀಸ್ನಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮದ ವೇಳೆ ಬ್ಯಾಂಕ್ ವತಿಯಿಂದ ಆಂಬ್ಯುಲೆನ್ಸ್ ಸೇವೆಯನ್ನು ಆಸ್ಪತ್ರೆಗೆ ಒದಗಿಸಲಾಯಿತು. ಮಾಜಿ ಆರೋಗ್ಯ ಹಾಗೂ ಸಹಕಾರಿ ಸಚಿವ ಎನ್ ಕೆ ಬಾಲಕೃಷ್ಣನ್ ಅವರ ಸ್ಮರಣಾರ್ಥ ಬ್ಯಾಂಕ್ ವತಿಯಿಂದ ಆಂಬ್ಯುಲೆನ್ಸ್ ಸೇವೆ ಒದಗಿಸಲಾಯಿತು. ಇದಕ್ಕೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾಂತಮ್ಮ ಫಿಲಿಪ್ ಚಾಲನೆ ಇತ್ತರು.
ಬ್ಯಾಂಕ್ ಅಧ್ಯಕ್ಷ ಎಂ ರಾಧಾಕೃಷ್ಣನ್ ನಾಯರ್ ಅಧ್ಯಕ್ಷತೆ ವಹಿಸಿದರು. ನಗರಸಭಾಧ್ಯಕ್ಷ ಪ್ರೊಫೆಸರ್ ಕೆಪಿ ಜಯರಾಜನ್ ಎಟಿಎಂ ಕೇಂದ್ರವನ್ನು ಉದ್ಘಾಟಿಸಿದ್ದರು. ಜಾಯಿಂಟ್ ರಿಜಿಸ್ಟ್ರಾರ್ ಎಪಿ ಅನಿಲ್ ಕುಮಾರ್ ಎಟಿಎಂ ಕಾರ್ಡ್ ವಿತರಣೆಗೆ ಚಾಲನೆ ಇತ್ತರು. ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೆ ರವೀಂದ್ರನ್ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ಗೆ ಚಾಲನೆ ನೀಡಿದರು. ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಕೆಪಿ ನಾರಾಯಣನ್, ಬೆನ್ನಿ ಜೋಸೆಫ್ ಅಡ್ವೊಕೇಟ್ ಕೆ ನಾರಾಯಣನ್, ಪಿ ಕುಂಜಪ್ಪ ನಾಯರ್, ಪಿ ಲೋಹಿತಾಕ್ಷ, ರಮೇಶ್ ಉಣ್ಣಿಕೃಷ್ಣ, ಕೆಪಿ ರವೀಂದ್ರ, ಪಿ ರಾಮಚಂದ್ರ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ವಾತಂತ್ರ್ಯ ಹೋರಾಟಗಾರ ಕೆ ಮಾಧವನ್ ಇನ್ನಿಲ್ಲ, ನಾಡಿನಾದ್ಯಂತ ಕಂಪನಿ ಮಿಡಿದ ಧೀರನಿಗೆ ನಮನ. ಕಾಸರಗೋಡು ಯೂತ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ನಡೆದ ಪ್ರತಿಭಟನಾ ಮೆರವಣಿಗೆ, ಹಲವರು ಭಾಗಿ. ಚಿಲ್ಲರೆ ವಿಚಾರದಲ್ಲಿ ಪ್ರಯಾಣಿಕನೊಂದಿಗೆ ಮನಸ್ತಾಪ, ಸರಕಾರಿ ಬಸ್ ಕಂಡಕ್ಟರ್ ಬಸ್ನಿಂದ ನದಿಗೆ ಹಾರಿ ಆತ್ಮಹತ್ಯೆ, ಸುಬ್ರಹ್ಮಣ್ಯ ಕುಮಾರಧಾರ ಸೇತುವೆ ಬಳಿ ಘಟನೆ. ಬ್ರಿಟಿಷರ ಕಾಲದ ಮಂಚೇಶ್ವರ ರಿಜಿಸ್ಟ್ರಾರ್ ಕಚೇರಿ ಕುಸಿಯುವ ಭೀತಿಯಲ್ಲಿ ಕಟ್ಟಡ, ಅಧಿಕಾರಿಗಳ ನಿರ್ಲಕ್ಷ್ಯ. ಕಾಸರಗೋಡು ತಾಲೂಕು ಆಸ್ಪತ್ರೆಯ ರೋಗಿಗಳಿಗೆ ತಲೆದಿಂಬು ವಿತರಣೆ, ಫುಡ್ ಗ್ರೇನ್ ಡೀಲರ್ಸ್ ವತಿಯಿಂದ ನಡೆಯಿತು ಕಾರ್ಯಕ್ರಮ. ಸೆಪ್ಟೆಂಬರ್ 27ರಂದು ಕಾಂಜಂಗಾಡಿನಲ್ಲಿ ಚಲನಚಿತ್ರ ಪ್ರದರ್ಶನ ಮೇಳ ಆರಂಭ, ಕಾಂಜಂಗಾಡ್ ಆರ್ಟ್ ಫಾರ್ಮ್ ಹಾಗೂ ನಗರಸಭೆ ನೇತೃತ್ವದಲ್ಲಿ ನಡೆಯಲಿದೆ ಕಾರ್ಯಕ್ರಮ. ಇದು ಇಷ್ಟು ಇಲ್ಲಿ ತನಕದ ಸುದ್ದಿ. ಮುಂದಿನ ವಾರ್ತೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.